रामपुर के पुरुष मैया दिनों दिनों खतरनाक खाए ना की मारी दलित कंडा सुभाष कुल के हिल क्या हब बेलगाम जिले रामपुर का पुरुष मैया दिनों दिनों खड़े खाए ना की मारी यंतु दलित कंडा सुभाष कुल के तहसीलदार मल्लिकार्जुन हेगन अवर मूलक सरकार के मनोदन है तो ಈ ಸಂದರ್ಭದಲ್ಲಿ ಮಾತನಾಡಿದವರು ಬೇರೆ ಬೇರೆ ಜಿಲ್ಲೆ ಹಾಗೂ ಬೇರೆ ಬೇರೆ ತಾಲೂಕುಗಳಿಗೆ ಧಾರವಾಡ ಗದಗ ಚಮಕಂಡಿ 4-5 ಲಕ್ಷ ರೂಪಾಯಿವರೆಗೆ ಲಂಚ ಪಡೆದು ತಾಲೂಕಿನವರಿಗೆ ಕಾಯಂಗೊಳಿಸಿದ್ದಾರೆ. ನಮ್ಮ ಎಸ್ಸಿ ಎಸ್ಟಿ ಸಮುದಾಯದ ದಿನಗೂಲಿ ನೌಕರನ್ನ ತೆಗೆದುಹಾಕಿ ಬೀದಿ ಮಾಡಿರುವ ಸರ್ಕಾರ ಅಂಥವರನ್ನ ಸುಮ್ಮನೆ ಬಿಡಲ್ಲ ಎಂದು ಮನವಿಯಷ್ಟೇ ಸಲ್ಲಿಸಿದ್ದೇನೆ. ಇದು ಕೇವಲ ಒಂದನೇ ಎಚ್ಚರಿಕೆ ಎಂದು ದಲಿತ ಮುಖಂಡ ಸುಭಾಷ್ ಕುರ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ರಾಮದುರ್ಗದ ಪುರಸಭೆಯಲ್ಲಿ ಇಡಗಲ್ ಗ್ರಾಮದಿಂದ ದಿನಗೂಲಿ ನೌಕರರು ರಾಮದುರ್ಗಕ್ಕೆ ಬಂದು ಕೆಲಸ ಮಾಡುತ್ತಿದ್ದಾರೆ. ಸದರಿ ಇಡಗಲ್ ಗ್ರಾಮವು ರಾಮದುರ್ಗದಿಂದ 20 ಕಿಲೋಮೀಟರ್ ಅಂತರದಲ್ಲಿ ಇರುತ್ತದೆ. ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿದ್ದು ಹಾಗೂ ರಾಮದುರ್ಗ ನಗರದ ಖಾಯಂ ರಹವಾಸಿ ಆಗಿರುವುದರಿಂದ ಅಲ್ಲದೆ ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮೆಲ್ಲರನ್ನ ಕೆಲಸಕ್ಕೆ ತೆಗೆದುಕೊಳ್ಳುವುದರಿಂದ ಯಾವಾಗ ಬೇಕಾದರೂ ಕೆಲಸಕ್ಕೆ ಕರೆದು ಸಹ ಮಾಡಿಕೊಡುತ್ತಿವೆ. ಕಾರಣ ರಾಮದುರ್ಗದ ರಹವಾಸಿಗಳಿಗೆ ಮೊದಲ ಆದ್ಯತೆ ನೀಡಿ ನಂತರ ಪರಸ್ಪರದ ರಹವಾಸಿಗಳಿಗೆ ದಿನಗೂಲಿ ನೌಕರರಾಗಿ ಸೇವೆ ಸಲ್ಲಿಸಲು ನಂತರ ಆದ್ಯತೆ ನೀಡಿ ಎಂದು ದಲಿತ ಮುಖಂಡರಾದ ಸುಭಾಷ್ ಕುಲ್ಕೆ ನೇತೃತ್ವದಲ್ಲಿ ಮನವಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಂಚಿಕೊರವರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಸ್ಸಿಎಸ್ಟಿ ಮುಖಂಡರಾದ ವಿಜಯಕುಮಾರ್ ರಾಠೋಡ್ ಮತ್ತು ಹಲವಾರು ದಲಿತ ಮುಖಂಡರು ಉಪಸ್ಥಿತರಿದ್ದರು. ಸಂಬಂಧಪಟ್ಟಾರದವ್ರನ್ನ ವ್ಯಕ್ತಿಗಳನ್ನ ತಗೊಂಡ್ಬಂದು ಸರ್ಕಾರ ಅವರನ್ನು ಕಾಯಂಗೊಳಿಸ್ತಿತ್ತು ಅಂತ ಹೇಳಿ ಗೊತ್ತಾಯ್ತು ಅವ್ರು. ಯಾಕಂದ್ರ 5 ಲಕ್ಷ 4 ಲಕ್ಷ ಒಬ್ಬೊಬ್ಬ ಕಾರ್ಮಿಕರಿಂದ ಉಸಿರು ಮಾಡಿಕೊಂಡು ನಮ್ಮವ್ರನ್ನ ದಲಿತ ಕುಂಚಿಕೊರಿರ್ಬೋದು, ಮಾದರಿರ್ಬೋದು, ಹರಳೆಯದವರಿರ್ಬೋದು, ಡೋರ್ ಕತ್ತೆಯದವರಿರ್ಬೋದು, ಭಜಂತ್ರಿ ಜನಾಂಗದವರಿರ್ಬೋದು, ಕೊರ ಜನಾಂಗದವರಿರ್ಬೋದು, ಇಷ್ಟು ಜನಾಂಗದವರನ್ನ ತೆಗೆದು ಹಾಕಿ ನಮ್ಮನ್ನು ಇವತ್ತ ದಲಿತರನ್ನ ಬೀದಿ ಪಾಲಿ ಅವರನ್ನ ನಾವು ಹಾಗೆ ಬಿಡುವುದಿಲ್ಲ.